ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎಸ್ ಎಸ್ ಎಲ್ ಸಿ ಗಣಿತ ಅಧ್ಯಯನ ವಿಡಿಯೋ ವಿಭಾಗಕ್ಕೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ತಿಳಿದಿರುವಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷಾವಾಣಿ ಪುನರ್ಮನನ ಕಾರ್ಯಕ್ರಮವು ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ ವಿದ್ಯಾರ್ಥಿಗಳೇ ಅದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಚಂದನವಾಹಿನಿಯಲ್ಲಿ ಪ್ರಸಾರವಾದ ವಿಡಿಯೋ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಬನ್ನಿ ವಿದ್ಯಾರ್ಥಿಗಳೇ ನೋಡಿ ವಿಷಯ ಇವತ್ತು ಗಣಿತ ವಿಷಯದ ಬಗ್ಗೆ ಚರ್ಚೆ ಆಯಿತು ಅಧ್ಯಾಯ ಯಾವುದು ಅಂತಂದರೆ ಸಧ್ಯಾಯ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಯಲ್ಲಿ ಕಲಿತಿರುವಂಥ ಅಂಶಗಳೇನು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಚರ್ಚೆ ಆಯಿತು ಸಮಾಂತರ ಶ್ರೇಣಿ ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳು ಸಮಾಂತರ ಶ್ರೇಣಿಯನ್ನು ಹೇಗೆ ಗುರುತಿಸುವುದು ಮತ್ತು ಸ ಸಮಾಂತರ ಶ್ರೇಣಿಯ ಸಾಮಾನ್ಯ ಮಾದರಿ ಮತ್ತು ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯುವುದು ಮತ್ತು ಮೊತ್ತ ಕಂಡುಹಿಡಿಯೋದ್ರ ಬಗ್ಗೆ ನಾವೆಲ್ಲ ಹಿಂದೆ ಕಲ್ತಿದ್ದೀವಲ್ಲ ವಿದ್ಯಾರ್ಥಿಗಳೇ ಈಗ ಮುಂದುವರಿದು ನೋಡಿ ಸಮಾಂತರ ಶ್ರೇಣಿಯ ಅರ್ಥ ಇದರ ಬಗ್ಗೆ ಮೊದಲನೇದಾಗಿ ತಿಳಿಸಿಕೊಡಲಾಯಿತು ವಿಡಿಯೋದಲ್ಲಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಗೆ ಪಟ್ಟಿಗೆ ಸಮಾತ್ರ ಸೇಡಿ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಯೂ ಸಹ ತಿಳಿಸಿಕೊಡಲಾಗಿದೆ ವಿದ್ಯಾರ್ಥಿಗಳೇ ಮೊದಲನೇ ಪದ ಎರಡಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟ ಪದವನ್ನು ಕೂಡಿಸಿ ಇಲ್ಲಿ ಐದನ್ನು ಕೂಡಿಸಿದ್ರೆ ಏಳು ಆಗುತ್ತೆ ಮತ್ತು ಅದೇ ಏಳಕ್ಕೆ ಐದನ್ನು ಕೂಡಿಸಿ ಹನ್ನೆರಡಾಗುತ್ತೆ ಹನ್ನೆರಡಕ್ಕೆ ಐದನ್ನು ಕೂಡಿಸಿದ್ರೆ ಆಗುತ್ತೆ ಈಗ ಸಮಾಂತರ ಸ್ಟೇಡಿಯಂ ನಾವು ಪಡಿಬೋದು ಅನ್ನೋ ಕ ಅನ್ನುವುದಕ್ಕೆ ಉದಾಹರಣೆಯನ್ನು ಕೊಡಲಾಗಿತ್ತು ಹಾಗೆ ಒಂದು ಪದ ಮೊದಲನೇ ಪದ ಐದಾಗಿದ್ದರೆ ಒಂದು ಪ ಅದರಲ್ಲಿ ಮೈನಸ್ ಮೂರನ್ನು ಕೂಡಿ ಕೂಡ್ತಾ ಹೋದರೆ ನಮಗೆ ಮತ್ತೊಂದು ಸ್ಟ್ರೇಡಿಯಂ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸಿಕೊಡಲಾಯಿತು ವಿದ್ಯಾರ್ಥಿಗಳೇ ಹಾಗೆ ಮುಂದುವರಿದರೆ ಕ್ಯಾಲೆಂಡರ್ ಕುರಿತು ಉದಾಹರಣೆಯನ್ನು ಸಹ ನೀಡಲಾಯಿತು ಕ್ಯಾಲೆಂಡರ್ನಲ್ಲಿ ದಿನಗಳು ಹೇಗೆ ಒಂದು ಒಂದು ಹೆಚ್ಚಾಗ್ತಾ ಹೋಗುತ್ತಲ್ಲ ಹಾಗೆ ಮತ್ತು ವಾರಗಳು ಸಹ ಸಮಾಂತರ ಶ್ರೇಣಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸ ಮತ್ತು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಬ ಅಂದರೆ ಏನು ಅಂತೆ ಯಾವುದೇ ಎರಡು ಅನುಕ್ರಮ ಪದಗಳ ವ್ಯತ್ಯಾಸ ಅದನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಅದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಡಿ ಅಂತ ಕರೆದ್ರೆ ಅದನ್ನು ಹೇಗೆ ಕಂಡುಹಿಡಿತೀವಿ ಅಂದರೆ ಎ ಟು ಮೈನಸ್ ಎ ಒನ್ ಅಥವಾ ಎ ತ್ರೀ ಮೈನಸ್ ಎ ಟು ಮಾಡುವುದರ ಮುಖಾಂತರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತೀವಿ ಹಾಗೆ ಮುಂದುವರೆದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ ಬಗ್ಗೆ ಚರ್ಚೆ ಮಾಡಲಾಯಿತು ಇಲ್ಲಿ ಸಾಮಾನ್ಯ ರೂಪ ಹೇಗಿದೆ ನೋಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಹೀಗೆ ಈ ಪದಗಳು ಸಮಾನ್ ಸಾಮಾನ್ಯ ರೂಪದಲ್ಲಿದ್ದಾವೆ ಅಂತ ತಿಳಿಸಿಕೊಡಲಾಗಿದೆ ಹಾಗೆ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣೆ ಪದ ಏನಾಗಿರ್ಬೋದು ಅಂದರೆ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದರ ಬಗ್ಗೆಯೂ ಸಹ ತಿಳಿಸಲಾಗಿದೆ ಹಾಗೆ ಮುಂದುವರೆದು ಸಮಾಂತರ ಶ್ರೀಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಹೇಗೆ ಬರೆಯೋದು ಅಂತ ಉದಾಹರಣೆ ಸಹಿತ ತಿಳಿಸಲಾಗಿದೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ ವಿದ್ಯಾರ್ಥಿಗಳೇ ನಾಲ್ಕು ಹತ್ತು ಹದಿನಾರು ಇಪ್ಪತ್ತೆರಡು ಇದರಲ್ಲಿ ಮೊದಲನೇ ಪದ ಎ ಆಗಿದ್ದೆ ಸಾಮಾನ್ಯ ವ್ಯತ್ಯಾಸ ಡಿ ಹೇಗೆ ಕಂಡುಹಿಡಿಯಬೇಕಿಲ್ಲಿ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಹತ್ತು ಎ ಒನ್ ಅಂದರೆ ನಾಲ್ಕು ಹತ್ತರಲ್ಲಿ ನಾಲ್ಕು ಹೇಳಿ ಆ ಆರಾಗುತ್ತೆ ಹಾಗೆ ಎ ತ್ರೀ ಮೈನಸ್ ಎ ಟು ಮಾಡಿದ್ರೂ ಸಹ ಆರಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಈ ರೀತಿ ಒಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟಾಗ ಅದರ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡೀಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಹಾಗೆ ಎಣ್ಣೆ ಪದ ಕೊಡ್ತಾರೆ ಒಂದು ತ್ರೀ ಎನ್ ಪ್ಲಸ್ ಟೂ ಆದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಈ ರೀತಿ ಒಂದು ಅಂಕ ಅಥವಾ ಆಬ್ಜೆಕ್ಟಿವ್ನಲ್ಲಿ ಕ್ವೆಶನ್ ಕೇಳ್ಬೋದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ಕೇಳಲಾಗಿತ್ತು ಅದರಲ್ಲಿ ಇದನ್ನು ಹೇಗೆ ಕಂಡುಹಿಡಬಹುದು ಅಂತ ನೋಡಿದ್ರೆ ಎ ಎನ್ ಟು ತ್ರೀ ಎನ್ ಪ್ಲಸ್ ಟು ಅಂತ ಬರ್ಕೊಳ್ಳಿ ಇಲ್ಲಿ ಇದ್ದಲ್ಲಿ ಮೊದಲನೇ ಒಂದು ಅಂತ ಬರ್ಕೊಂಡು ಇದರ ಬೆಲೆಯನ್ನು ಕಂಡು ಏನಾಗುತ್ತೆ ನೋಡಿ ಐದಾಗುತ್ತೆ ಹಾಗೆ ಎನ್ನಿದ್ದಲ್ಲಿ ಎರಡನ್ನು ತುಂಬಿ ನಾವು ಮೂರು ಇಂಟು ಎರಡು ಪ್ಲಸ್ ಎರಡು ಮೂರನೇ ಆರು ಒಂದು ಎರಡನ್ನು ಕೂಡಿ ಎಂಟಾಗುತ್ತೆ ಹಾಗಾಗಿ ಈಗ ನಮ್ಮ ಮೊದಲನೇ ಪದ ಎ ಐದಾಗಿದ್ದರೆ ಡಿಯನ್ನು ಕಂಡುಹಿಡೀಬೇಕಲ್ವಾ ಎ ಟು ಮೈನಸ್ ಎ ಒನ್ ಮಾಡ್ತೀರಾ ಎಂಟರಲ್ಲಿ ಐದನ್ನು ಕಳೆದ್ರೆ ಮೂರು ಬರುತ್ತೆ ವಿದ್ಯಾರ್ಥಿಗಳು ಈ ರೀತಿ ಪದ ಕೊಟ್ಟಾಗ ಮೊದಲನೇ ಪದ ಮತ್ತು ಸಮಾನ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು ಹಾಗೆ ಮುಂದುವರೆದ ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅಂತ ಸಹ ಇದರಲ್ಲಿ ವಿಡಿಯೋದಲ್ಲಿ ತಿಳಿಸಲಾಗಿದೆ ನಾಲ್ಕು ಅಂಶಗಳನ್ನು ಹೇಗೆ ರೀತಿ ಕಂಡುಹಿಡೀಬೋದು ಅಂತ ಕ ಹೇಳಿದ್ದಾರೆ ಯಾವ್ಯಾವ ಅಂಶಗಳು ಅಂತಂದರೆ ಎ ಎನ್ನನ್ನು ಹೇಗೆ ಕಂಡುಹಿಡೀಬೋದು ಏನಂದರೆ ಕೊನೆಯ ಪದ ಎನ್ ಅಂದರೆ ಪದಗಳ ಸಂಖ್ಯೆಯನ್ನು ಹೇಗೆ ಕಂಡುಹಿಡೀಬೋದು ಎ ಹೇಗೆ ಕಂಡು ಮೊದಲನೇ ಪದ ಹೇಗೆ ಕಂಡುಹಿಡಿತೀರಾ ಮತ್ತು ಡಿ ಹೇಗೆ ಕಂಡುಹಿಡಿದ ಅನ್ನೋದ್ರ ಬಗ್ಗೆ ಕೆಲವು ಸಮಸ್ಯೆಗಳನ್ನು ನೀಡುವುದರ ಮುಖಾಂತರ ಚರ್ಚೆ ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಯನ್ನು ನಾವು ಗಮನಿಸಿದರೆ ಮೂರನೇ ಪದ ಐದು ಮತ್ತು ಏಳನೇ ಪದ ಒಂಬತ್ತು ಆಧಾರ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಇಲ್ಲಿ ಮೂರನೇ ಪದ ಅಂದರೆ ಎ ತ್ರೀ ಇಕ್ವಲ್ ಟು ಫೈವ್ ಅಂತ ಬರ್ಕೊಳ್ತೀವಿ ಏಳನೇ ಪದ ಅಂದರೆ ಎ ಸೆವೆನ್ ಇಕ್ವಲ್ ಟು ಒಂಬತ್ತು ಅಂತ ಬರ್ಕೊಂಡು ಇಲ್ಲಿ ಎ ತ್ರೀ ಅಂದರೆ ಎಷ್ಟು ಎ ಪ್ಲಸ್ ಟು ಡಿ ಇಕೊಳ್ ಟು ಫೈವ್ ಇದು ಸಮೀಕರಣ ಒಂದು ಅಂತ ತಿಳ್ಕೊಳ್ಳೋಣ ಇದು ಎ ಸೆವೆನ್ ಅಂದರೆ ಎ ಪ್ಲಸ್ ಸಿಕ್ಸ್ ಡಿ ಇಕ್ವಲ್ ಟು ನೈನ್ ಸಮೀಕರಣ ಎರಡು ಅಂತ ತಿಳಿದುಕೊಂಡ್ರೆ ಇಲ್ಲಿ ಸಮೀಕರಣ ಒಂದು ಮತ್ತು ಎರಡನ್ನು ನಾವು ಬಿಡಿಸಿದರೆ ಏನಾಗುತ್ತೆ ನೋಡಿ ಎ ಪ್ಲಸ್ ಸಿಕ್ಸ್ ಡಿನಲ್ಲಿ ಎ ಪ್ಲಸ್ ಟು ಡಿ ನಾವನ್ನು ಕಳೆದಿದ್ದೆ ಆದರೆ ಕಳೆದು ಕಳೆದು ಇದನ್ನು ಬಿಡಿಸೋಣ ಬಿಡಿಸಿದ್ರೆ ಏನಾಗುತ್ತೆ ನೋಡಿ ಎ ಎ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಆರಲ್ಲಿ ಎರಡು ಹೋದರೆ ನಾಲ್ಕು ಡಿ ಎ ಆಗುತ್ತೆ ಕೂಡ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಆಯಿತು ಈಗ ಅನ್ನು ಕಂಡುಹಿಡಿಯಬೇಕಾಗಿದೆ ನಾವು ನಾಲ್ಕನ್ನು ಈ ಬಾಲವಾಗಿ ಬಂದು ಭಾಗಿಸಿದರೆ ಡಿ ಇ ಬೆಲೆ ಒಂದಾಗುತ್ತೆ ಈಗ ಎ ಪ್ಲಸ್ ಟು ಡಿ ಐದು ಇದೆಲ್ಲ ಇದರಲ್ಲಿ ನಾವು ಡಿ ಬೆಲೆಯನ್ನು ಆದೇಶ ಮಾಡಿದರೆ ಎ ಪ್ಲಸ್ ಎರಡು ಇಂಟು ಡಿ ಬೆಲೆ ಒಂದನ್ನು ಹಾಕಿದರೆ ಏನಾಗುತ್ತೆ ನೋಡಿ ಐದರಲ್ಲಿ ಬಲಭಾಗಕ್ಕೆ ಬಲಭಾಗದಲ್ಲಿ ಮೈನಸ್ ಎರಡು ಅಂತಂದರೆ ಐದರಲ್ಲಿ ಎರಡು ಕಳಿರಿ ಮೂರಾಗುತ್ತೆ ಈ ರೀತಿ ನಾವು ಸ ಶ್ರೇಡಿಯನ್ನು ಕಂಡುಹಿಡೀಬೋದು ಮೊದಲನೇ ಪದ ಮೂರು ಮತ್ತು ಎರಡನೇ ಪದ ಡಿಯನ್ನು ಕೂಡಿಸಿ ಕೂಡಿಸ್ತಾ ಹೋಗಿ ಮೂರಲ್ಲಿ ಒಂದು ಕೂಡಿಸಿದ್ರೆ ನಾಲ್ಕು ಮತ್ತು ನಾಲ್ಕರಲ್ಲಿ ಒಂದು ಕೂಡಿಸಿದ್ರೆ ಐದು ಈ ರೀತಿ ಸಮಾಂತರ ಶ್ರೇಡಿಯನ್ನು ನಾವು ಕಂಡುಹಿಡೀಬೋದು ಅನ್ನುವಂಥದ್ರ ಬಗ್ಗೆಯೂ ಸಹ ತಿಳಿಸಿಕೊಡಲಾಯಿತು ಈಗ ಮುಂದುವರೆದು ಉದಾಹರಣೆಯನ್ನು ನೋಡಿದರೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ ಎರಡು ಅಂಕಿಗಳು ಅಂತಂದರೆ ಯಾವುದೇ ಇಲ್ಲಿ ಮೂರರಿಂದ ಭಾಗಿಸಲ್ಪಡುವಂಥದ್ದು ಅಂದರೆ ಹನ್ನೆರಡು ಹದಿನೈದು ಹದಿನೆಂಟು ಮತ್ತು ಇಪ್ಪತ್ತೊಂದು ಕೊನೆಯ ಸಂಖ್ಯೆ ತೊಂಬತ್ತೊಂಬತ್ತು ಆಗುತ್ತೆ ಅಂತ ಹಾಗೆ ಮುಂದುವರೆದ ನೋಡಿ ಇಲ್ಲಿ ಮೊದಲನೇ ಪದ ಎ ಬರ್ಕೊಳ್ಳೋಣ ಹನ್ನೆರಡು ಡಿ ಎನ್ನು ಕಂಡು ಹಿಡಿದಿರಿ ಎ ಟು ಮೈನಸ್ ಎ ಒನ್ ಮಾಡ್ತೀರಾ ಹದಿನೈದರಲ್ಲಿ ಹನ್ನೆರಡು ಕಳೆಯಿರಿ ಮೂರಾಗಿತ್ತು ಎ ಏನಂದರೆ ಕೊನೆಯ ಪದ ತೊಂಬತ್ತೊಂಬತ್ತು ಇಲ್ಲಿ ನಾವು ಎನ್ ಕಂಡುಹಿಡಬೇಕಾಗಿದೆ ಪದಗಳ ಸಂಖ್ಯೆ ಹಾಗಾಗಿ ಎನ್ ಗೊತ್ತಿಲ್ಲ ಬರ್ಕೊಳ್ಳೋಣ ಇದು ಸಂಬಂಧಪಟ್ಟಂಥ ಸೂತ್ರ ಇದೆ ಎನ್ ಇಕ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ನಾವು ಬೆಲೆಗಳನ್ನು ಹಾಕಿ ಇದನ್ನು ಸಂಕ್ಷಿಪ್ತಗೊಳಿಸ್ತೋಣ ಎನ್ ಎ ಬೆಲೆ ಹನ್ನೆರಡು ಪ್ಲಸ್ ಎನ್ ಮೈನಸ್ ಒನ್ ಡಿ ಬೆಲೆ ಎಷ್ಟು ಇದೆ ಮೂರಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಕೊನೆಯ ಪದ ತೊಂಬತ್ತೊಂಬತ್ತು ಬರೋಣ ಹನ್ನೆರಡು ಹಾಗೆ ಬರೀ ಪ್ಲಸ್ ಎನ್ನು ಮತ್ತು ಮೂರನ್ನು ಗುಣಿಸಿದರೆ ಮೂರು ಎನ್ ಮೈನಸ್ ಮೂರು ಇಂಟು ಒನ್ ಮಾಡಿ ಮೂರಾಗುತ್ತೆ ಇದನ್ನು ನಾವು ಸಂಕ್ಷಿಪ್ತ ಮಾಡ್ತಾ ಹೋದ್ರೆ ಏನಾಗುತ್ತೆ ನೋಡಿ ಕೊನೆ ನಮಗೆ ಎನ್ನ ಬೆಲೆ ಮೂರು ಬರುತ್ತೆ ವಿದ್ಯಾರ್ಥಿಗಳ ಈ ರೀತಿ ಸಂಖ್ಯೆ ಕೊಟ್ಟಾಗ ಎನ್ ಅಂತ ಕೇಳ್ಬೋದು ಅಥವಾ ಎ ಎನ್ ಅಂತ ಕೇಳ್ಬೋದು ಅನ್ನುವಂಥ ಉದಾಹರಣೆಗಳು ಸಹ ಒಂದು ಈ ವಿಡಿಯೋ ಪಾಠಗಳಲ್ಲಿ ಚರ್ಚೆ ಮಾಡಲಾಗಿದೆ ಮುಂದುವರೆದರೆ ನೋಡಿದ್ರೆ ವಿದ್ಯಾರ್ಥಿಗಳೇ ಸಮಾಂತರ ಶ್ರೇಡಿ ಮೊತ್ತ ಕಂಡುಹಿಡಿಯೋದು ಸಹ ಚರ್ಚೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಸೂತ್ರ ಯಾವುದು ಎಸ್ ಟು ಎನ್ ಬಾಗಿಸ್ ಎರಡು ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಅಂತ ಗೊತ್ತಿದೆ ಹಾಗಾಗಿ ಕೊ ಮೊದಲನೇ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಒಂದು ಸೂತ್ರ ಇದೆ ಎನ್ ಬಗ್ಗೆ ಎರಡು ಇಂಟು ಎ ಪ್ಲಸ್ ಎಲ್ ಈ ಸೂತ್ರದ ಬಗ್ಗೆಯೂ ತಿಳಿಸಲಾಗಿದೆ ಈಗ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆ ನೋಡಿದ್ರೆ ನಾವು ಸಮಾಂತರ ಶ್ರೇಡಿಯ ಮೂರು ಪದಗಳ ಮೊತ್ತ ಇಪ್ಪತ್ತೊಂದು ಮತ್ತು ಆ ಪದಗಳ ಗುಣಲಬ್ಧ ಎರಡುನೂರ ಮೂವತ್ತೊಂದು ಆದರೆ ಆ ಮೂರು ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥ ಒಂದು ಪ್ರಶ್ನೆ ಸಹ ಇಲ್ಲಿ ಕೇಳಲಾಗಿದೆ ಇದನ್ನು ಹೇಗೆ ಬಿಡಿಸ್ಬೇಕು ಅಂತ ನೋಡಿ ಪರಿಹಾರ ಆ ಮೂರು ಪದಗಳು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಆಗಿರಲಿ ಅಂತ ಬರೆದುಕೊಂಡ್ರೆ ಆ ಪದಗಳ ಮೊತ್ತ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತೊಂದು ಅಂತ ಅಂದ್ರೆ ಪದಗಳನ್ನು ಕೂಡಿಸೋಣ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಎಷ್ಟಾಯಿತು ಇಪ್ಪತ್ತೊಂದು ಆಯಿತು ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಎರಡು ಕ್ಯಾನ್ಸಲ್ ಆದರೆ ಉಳಿದಿದ್ದು ಎ ಉಳಿಯುತ್ತೆ ಎ ಒಂದು ಎ ಒಂದು ಎ ಒಂದು ಎರಡು ಮೂರು ಕೂಡಿಸಿದರೆ ಮೂರು ಎ ಆಗುತ್ತೆ ಮೂರು ಎ ಇ ಕೊಟ್ಟು ಇಪ್ಪತ್ತೊಂದು ಆಯಿತು ಈಗ ಎ ಬೆಲೆ ಕಂಡುಹಿಡಬೇಕಲ್ವ ನಾವು ಎ ಹಾಗೆ ಬರ್ಕೊಂಡ್ರೆ ಮೂರನ್ನು ಬಲವಾಗಿ ಬಂದರೆ ಬಾಗಿಸ್ ಬಾಗಿಲೇ ಮೂರಾಗುತ್ತೆ ಇಪ್ಪತ್ತೊಂದಕ್ಕೆ ಮೂರರಿಂದ ಬಾಗಿಸಿ ಏಳಾಗುತ್ತೆ ಅಂದರೆ ಯೋ ಬೆಲೆ ಎಷ್ಟಿಲ್ಲಿ ಏಳಾಯಿತು ಈಗ ಗುಣಲಬ್ಧ ಕಂಡಿಡೋಣ ಈಗ ಗುಣಲಬ್ಧ ಕೊಟ್ಟಿದ್ದಾರೆ ಎರಡು ನೂರ ಮೂವತ್ತೊಂದು ಗುಣಲಬ್ಧ ಅಂದರೆ ಮೂರನ್ನು ಗುಣಿಸ್ಬೇಕು ಎ ಮೈನಸ್ ಡಿ ಇಂಟು ಎ ಇಂಟು ಎ ಪ್ಲಸ್ ಡಿ ಈಕ್ವಲ್ ಟು ಎರಡು ನೂರ ಮೂವತ್ತೊಂದು ಇಲ್ಲಿ ನಾವು ಎ ಬೆಲೆ ಕಂಡು ಕಂಡು ಹಿಡಿಯೋದ್ರಿಂದ ಕಂಡುಹಿಡಿಯೋದ್ರಿಂದ ಕಂಡುಹಿಡಿಯೋದ್ರಿರೋದ್ರಿಂದ ಎ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡೋಣ ಎ ಈಕ್ವಲ್ ಟು ಸೆವೆನ್ ಮೈನಸ್ ಡಿ ಸೆವೆನ್ ಎ ಪ್ಲಸ್ ಡಿ ಈಕ್ವಲ್ ಟು ಎರಡುನೂರ ಮೂವತ್ತೊಂದು ಆಯಿತು ಈಗ ಮುಂದುವರೆದ್ರೆ ನೋಡಿ ಇಲ್ಲಿ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಇದೆಯಲ್ಲ ಅದ್ರ ಪ್ರಕಾರ ಬಳ್ಕೊಂಡ್ರೆ ಇಲ್ಲಿ ಗುಣಿಲೆ ಇದ್ದಿದ್ದು ಬಲವಾಗಿ ಬಂದರೆ ಇದು ಭಾಗಿಲೇ ಆಯಿತು ಎರಡುನೂರ ಮೂವತ್ತೊಂದು ಭಾಗಿಸು ಏಳು ಆಯಿತು ಇಲ್ಲಿ ಏಳರ ವರ್ಗ ನಲವತ್ತೊಂಬತ್ತು ಮೈನಸ್ ಡಿ ಸ್ಕ್ವೇರ್ ಇಕ್ವಲ್ಟು ಟು ಎರಡುನೂರ ಮೂವತ್ತೊಂದಕ್ಕೆ ಏಳರಿಂದ ಭಾಗಿಸಿ ಮೂ ತರ್ಟಿ ತ್ರೀ ಆಗುತ್ತೆ ಈಗ ಡಿ ಕಂಡುಹಿಡಬೇಕಾಗಿದೆ ಅಲ್ವ ಇದು ತರ್ಟಿ ತ್ರೀನ ಎಡಬಾಗ್ತಂದರೆ ಮೈನಸ್ ತರ್ಟಿ ತ್ರೀ ಆಗುತ್ತೆ ಇದು ಬಲವಾಗಿ ತೆಗೆದುಕೊಂಡ್ರೆ ಪ್ಲಸ್ ಡಿ ಸ್ಕ್ವೇರ್ ಆಯಿತು ಇದನ್ನು ಡಿ ಸ್ಕ್ವರ್ ಟು ಅದನ್ನು ಕಳೆದರೆ ಹದಿನಾರು ಬರುತ್ತೆ ಇಲ್ಲಿ ಡಿ ಬೆಲೆ ಇಲ್ಲಿ ಸ್ಕ್ವೇರ್ ತೆಗೆದರೆ ಸ್ಕ್ವೇರ್ ರೂಟ್ ಆಗ್ತೀರಾ ಡಿ ಬೆಲೆ ಅದನ್ನು ನಾಲ್ಕು ಆಗುತ್ತೆ ಹಾಗಾಗಿ ಎ ಕೊಟ್ಟು ಏಳು ಆಗುತ್ತೆ ಮತ್ತು ಡಿ ಕೊಟ್ಟು ನಾಲ್ಕು ಆದರೆ ಸಮಾಂತರ ಶ್ರೇಣಿ ಮೂರು ಪದಗಳನ್ನು ನಾವು ಎ ಕಂಡುಹಿಡ್ಬೋದು ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಮಾಡಿದ್ರೆ ನಮಗೆ ಮೂರು ಪದಗಳು ಸಿಗುತ್ತವೆ ಏಳರಲ್ಲಿ ನಾಲ್ಕು ಕಳಿತ್ರಿ ಮೂರು ಮತ್ತು ಏಳರಲ್ಲಿ ನಾಲ್ಕು ಕೊಡಿಸಿದ್ರೆ ಹನ್ನೊಂದು ಅಂದರೆ ಸಮಾಂತರ ಶ್ರೇಣಿ ಇಲ್ಲಿ ಮೂರು ಏಳು ಹನ್ನೊಂದು ಈ ರೀತಿ ಪದಗಳು ನಾವು ಕಂಡುಹಿಡೀಬೋದು ವಿದ್ಯಾರ್ಥಿಗಳೇ ಈ ರೀತಿ ಸಮಸ್ಯೆಗಳು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಾಗಿದೆ ಹೀಗೆ ಅನೇಕ ಲೆಕ್ಕಗಳನ್ನು ಬಿಡಿಸಲಾಗಿದೆ ವಿದ್ಯಾರ್ಥಿಗಳೇ ನೀವು ಹೆಚ್ಚಿನ ಮಾಹಿತಿಗಾಗಿ ಡಿ ಡಿ ಚಂದನ ವಾಹಿನಿಯನ್ನು ವೀಕ್ಷಿಸಿ ಮತ್ತು ಅಪ ಅದರಿಂದ ಸದುಪಯೋಗವನ್ನು ಪಡೆದುಕೊಂಡು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯಲು ಪ್ರಯತ್ನ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದಗಳು ವಿದ್ಯಾರ್ಥಿಗಳೇ